ಸೆಷನ್ಗೂ ಕೂಡ ನನ್ನ ಲೈಫಲ್ಲಿ ಮೊದಲನೇ ಬಾರಿಗೆ ನಾನು ಅನಾರೋಗ್ಯದಿಂದ ಬೆಂಗಳೂರು ಹೋಗಿಲ್ಲ ನಾನು ಸೆಷನ್ಗೆ. ಇದಾದ ಮೇಲೆ ಕೋವಿಡ್ ಪ್ರಾರಂಭ ಆಯಿತು. ಹಾಗಾಗಿ 4 ತಿಂಗಳ ಕಾಲ ನಾನು ಎಲ್ಲೂ ಮೈಸೂರನ್ನ ಬಿಟ್ಟಂತವನಲ್ಲ. ಯಡಿಯೂರಪ್ಪನವರು May 2 ವಾರದಲ್ಲಿ ಒಂದು ಫೋನ್ ಮಾಡಿ ಮೈಸೂರು ಬಗ್ಗೆ ಚರ್ಚೆ ಮಾಡಬೇಕು ಬಾರಪ್ಪ ಅಂದಾಗ ಮೊದಲನೇ ಬಾರಿಗೆ ನಾನು ಬೆಂಗಳೂರಿಗೆ ಹೋಗಿ 2 ಅವರ್ಸ್ ಇದ್ದು ಬಂದಂತವನು. ಅವರ ಫೋಟೋ ಯಾವತ್ತಿಂದ ನಾನು ಅನ್ಕೋತಾ ಇದ್ದೀನಿ ಬಹುತೇಕ ಜನವರಿ ತಿಂಗಳು ಇರಬಹುದು ಏನೋ. ಆ ಸಂದರ್ಭದಲ್ಲಿ ನನ್ನ ಸ್ನೇಹಿತರು ಉಮೇಶ್ ಕತ್ತಿ ಅವರ ಹತ್ರ ಒಂದು ಕೆಲಸ ಆಗಬೇಕಾಗಿದೆ ಸರ್ ಅಂದ್ರು. ವಿಧಾನಸೌಧದಲ್ಲಿ ಭೇಟಿಯಾಗೋಣ ಬನ್ನಿ ಅಂತ ಕರೆದೆ. ನನ್ನ ಸ್ನೇಹಿತರು ಬರೋದು ಲೇಟ್ ಆಯ್ತು. ಇವರು ಕಮಿಟಿ ಮೀಟಿಂಗ್ ಮುಗಿಸ್ಕೊಂಡು ಹೋಗ್ತಾ ಇದ್ರು. ನಾನು ಅವ್ರಿಗೆ ಹೇಳಿದೆ ಬೇಡ ಬೇಡ ವೇಟ್ ಮಾಡಬೇಡಿ, ಅವ್ರು ಬಂದ ನಂತರದಲ್ಲಿ ನಿಮ್ಮ ಮನೆಗೆ ಒಂದು ಕಾಲ್ ಮಾಡಿ ನಾವು ಬರ್ತೀವಿ ಅಂತ ಹೇಳಿ ಅವ್ರ ಅಡ್ರೆಸ್ ಇಸ್ಕೊಂಡ್ವಿ ಅಂತ. ಆ ಸಂದರ್ಭದಲ್ಲಿ ಅವ್ರನ್ನ ಕರ್ಕೊಂಡು ನಾನು ಅವ್ರ ಅಲ್ಲಿಗೆ ಹೋದೆ. ಹೋದ ಮನೆಯೊಳಗೂ ಕರೆಯಲಿಲ್ಲ, ಹೋಗಲೇ ಇಲ್ಲ ನಾವು ಹೊರಗಡೆ. 2 ನಿಮಿಷ ಅವ್ರು ಭೇಟಿ ಮಾಡಿಸ್ದೆ ನಾನು ಹೊರಡ್ತಾ ಇದ್ದೆ. ಅಷ್ಟೊತ್ತಿಗೆ ಮುರುಗೇಶ್ ನಿರಾಣಿ ಅವರು ಅಲ್ಲೇನೆ ಅವ್ರ ಕಚೇರಿ ಇದೆ ಅಂತ ಗೊತ್ತಾಯ್ತು. ಅವ್ರು ರಿಕ್ವೆಸ್ಟ್ ಮಾಡಿದ್ರು, ಅವ್ರ ಕಚೇರಿಗೆ ಹೋದ್ವಿ, ಅರ್ಧ ಟೀ ಕೊಟ್ಟರು, ಟೀ ಕುಡಿದೆ. ಆ ಸಮಯದಲ್ಲಿ ಬಹಳ ಜನ ಇದ್ರು ಅವ್ರ ಕಚೇರಿನಲ್ಲಿ. ಯಾರ್ಯಾರೋ ಸರ್ ನಿಮ್ ಜೊತೆ ಫೋಟೋ ತಗೋತೀವಿ ಸರ್ ಅಂದ್ರೆ ತಗೊಳ್ಳಿ ಅಂತ ಹೇಳಿದ್ವಿ ಅಷ್ಟೇ. ಆ ಫೋಟೋ ಈಗ ಯಾಕೆ ರಿಲೀಸ್ ಆಗಿದೆ ಅದು ನನಗೂ ಒಂದು ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಸಹಜವಾಗಿ ನಾವೆಲ್ಲ ಹೋದಾಗ ಯಾರೋ ಬಂದರು ನೀವು ಫೋಟೋ ತಗೋತೀವಿ ಅಂದಾಗ ಎಲ್ಲೂ ಬೇಡ ಅಂತ ಯಾವತ್ತೂ ಹೇಳೋಕ್ಕಾಗಲ್ಲ ರಾಜಕಾರಣಿ ಅಂತ. ಹಾಗಾಗಿ ಅದನ್ನು ಬಿಟ್ಟರೆ ಬೇರೆ ಅದರಲ್ಲಿ ಯಾವ ಅರ್ಥನೂ ಇಲ್ಲ. ಕಾರಣ ಹೇಳಿದೆ ಆಗಲೇ, ಜನವರಿ ತಿಂಗಳಲ್ಲಿ ನಾನು 7 ನಿಮಿಷಗಳ ಕಾಲ ಇರಬಹುದು ಅವರ ಕಚೇರಿನಲ್ಲಿ. ಅದರಲ್ಲಿ ಅದಕ್ಕೆ ಯಾವ ಅರ್ಥಗಳು ಅಪಾರ್ಥಗಳು ಯಾರು ಕಲ್ಪಿಸಿದ್ರು ಅದು ನನಗೇನು ಗೊತ್ತಿಲ್ಲ ಸರ್. ಇಲ್ಲಿ ಏನಂತ ಹೇಳಿದ್ರೆ ಇವತ್ತಿನ ಸಂದರ್ಭದಲ್ಲಿ ನಾಯಕತ್ವ ಬದಲಾವಣೆ ಮಾತುಗಳು ನಡೀತಾ ಇದೆ, ಜೊತೆಗೆ ಮೂಲ ಬಿಜೆಪಿ ಅವರಿಗೆ ಅಧಿಕಾರ ಸಿಕ್ಕಿಲ್ಲ ಅಂತೇಳಿ ಉಮೇಶ್ ಕತ್ತಿ ಅವರು ಆಗ್ಬೋದು, ನಿರಾಣಿ ಅವರು, ಅದೇ ರೀತಿ ನಿಮಗೂ ಕೂಡ ಈ ಸಂದರ್ಭಕ್ಕೆ ಆ ಫೋಟೋ ಲಿಂಕ್ ಆಗ್ತಾ ಇದೆ ಅಲ್ಲ. ಒಂದು ಮಾತು, ನಾಯಕತ್ವ ವಿಚಾರದ ಬಗ್ಗೆ ಹೇಳುವಷ್ಟು ದೊಡ್ಡವ ನಾನಲ್ಲ, ಆದರೆ ಯಡಿಯೂರಪ್ಪನವರು ನಮ್ಮ ತಂದೆ ಸ್ಥಾನದಲ್ಲಿದ್ದಾರೆ. ಅವರು ಪಕ್ಷವನ್ನ ಕಟ್ಟಿ ಬೆಳೆಸಿದಂಥವ್ರು. ಇವತ್ತು ಮುಖ್ಯಮಂತ್ರಿಯಾಗಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಕರ್ತವ್ಯ ಇಂಥ ಸಂದರ್ಭದಲ್ಲಿ, ಕಠಿಣವಾದಂಥ ಸಂದರ್ಭದಲ್ಲಿ, ನಮ್ಮ ಆಸೆಯನ್ನು ಬಿಟ್ಟು ನೇರವಾಗಿ ಅವ್ರ ಜೊತೆಯಲ್ಲಿ ಕೆಲಸ ಮಾಡಬೇಕಾದ್ರು ನಮ್ಮ ಧರ್ಮ. ಮೈಸೂರು ಜಿಲ್ಲೆಯಲ್ಲೂ ಕೂಡ 30 ವರ್ಷಗಳ ಕಾಲದಲ್ಲಿ 11 ಜನ ಶಾಸಕರುಗಳು ಗೆದ್ದರು, ಎಲ್ಲರೂ ಪಾರ್ಟಿ ಬಿಟ್ಟು ಹೋದರು ಬೇರೆ ಬೇರೆ ಕಾರಣಗಳಿಗೋಸ್ಕರ. ಆದರೆ ನಾನು ಪಕ್ಷನಿಷ್ಠೆ ಇರೋದ್ರಿಂದನೇ ಇವತ್ತವರೆಗೂ ಕೂಡ ಏಕೈಕ ಶಾಸಕ ಅಲ್ಲಿಂದ ಗೆದ್ದಂತವ್ರು ಉಳ್ಕೊಂಡಿರುವಂಥದ್ದು. ಹಾಗಾಗಿ ಯಾವುದೋ ಒಂದು ಮಂತ್ರಿ ಸ್ಥಾನಕ್ಕೆ ಇನ್ನೊಂದು ಯಾವುದಕ್ಕೋ ನಾನು ಪಕ್ಷಕ್ಕೆ ದ್ರೋಹ ಮಾಡುವಂಥವ್ನು ಅಲ್ಲ ಅಂತ ಎಲ್ರಿಗೂ ಕೂಡ ಗೊತ್ತಿರುವಂಥದ್ದೇ. ಹಾಗಾಗಿ ರಾಜಕಾರಣ ಬಿಟ್ಬಿಡ್ತೀನಿ ಹೊರತು ಪಕ್ಷಕ್ಕೆ ಬಿಟ್ಟು ಹೋಗುವಂಥ ಒಂದು ಪರಿಸ್ಥಿತಿ ಅಲ್ಲೂ ಬರಲ್ಲ. ಪಕ್ಷ ವಿರುದ್ಧವಾಗಿ ನಡೆಯಲ್ಲ. ಯಡಿಯೂರಪ್ಪನವ್ರು ನಮ್ಮ ನಾಯಕರು, ಅವ್ರು ಇರುವವರೆಗೂ ಕೂಡ ಅವರು ಮುಖ್ಮಂತ್ರಿಯಾಗಿ ಮುಂದುವರಿತಾರೆ, ಅದಕ್ಕೆ ಯಾವ ಡಿಸ್ಪ್ಯೂಟ್ ಇಲ್ಲ. ಈ ಸಂದರ್ಭದಲ್ಲಿ ಕೂಡ ಹೊಸದುರ್ಗೆ ಅದಕ್ಕೆ ಯಾವ ಕಾಯನ್ನು ಪ್ಲೇ ಮಾಡಿಲ್ಲ, ಮಾಡೋದೂ ಇಲ್ಲ. ಪಕ್ಷಕ್ಕೆ ಅನಿವಾರ್ಯ ಇದೆ ಅಂದರೆ, ಅಥವಾ ಸರ್ಕಾರಕ್ಕೆ ಬೇಕನ್ನೋದಾದರೆ, ನಮ್ಮ ಅನುಭವಕ್ಕೆ ಅವಶ್ಯಕತೆ ಇದೆ ಅನ್ನೋದಾದರೆ ಅವ್ರು ಆಶೀರ್ವಾದ ಮಾಡ್ತಾರೆ. ಯಾವತ್ತು ಬೇಕಂತ ಬಯಸ್ತಾರೋ ಅವತ್ತು ಕೆಲಸ ಮಾಡ್ತೀವಿ. ಇಲ್ಲ ಅನ್ನೋದಾದರೆ ಮೈಸೂರು ಜಿಲ್ಲೆ ಅಭಿವೃದ್ಧಿ ಕೆಲಸ ಮಾಡುವಂಥದ್ದು ಜನ ಆಶೀರ್ವಾದ ಮಾಡಿದ್ದಾರೆ, ನನಗೊಂದು ಪುನರ್ಜನ್ಮ ಕೊಟ್ಟಿದ್ದಾರೆ ಮೈಸೂರಿನ ಜನ, ಅವ್ರ ಋಣ ತೀರಿಸ್ತೀನಿ ಅಷ್ಟೇ. ಸರ್, ಆ ಫೋಟೋದಲ್ಲಿ 3 ಜನ ನಾಯಕ 2 ದಿನದಿಂದ ರಿವೀಲ್ ಆಗಿದೆ. ಈ ಸಂದರ್ಭದಲ್ಲಿ ಇನ್ನುಳಿದಂಥ ಇಬ್ಬರು ಯಾರಾದರೂ ನಿಮಗೆ ಕರೆ ಮಾಡಿದ್ರ, ಇದ್ರ ಬಗ್ಗೆ ಏನಾದ್ರು ಕೇಳಿದ್ರ? ಇಲ್ಲ, ಯಾರೂ ಕರೆ ಮಾಡಿಲ್ಲ ನನಗೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಯಾರೋ ಮಾಧ್ಯಮದ ಸ್ನೇಹಿತರೊಬ್ರು ಕೇಳಿದ್ರು, ಏನೋ ವಿಶ್ವನಾಥ್ ಅವ್ರಿಗೆ MLC ಕೊಟ್ಟರೆ ನೀವು ಪಾರ್ಟಿ ಬಿಟ್ಬಿಡ್ತೀರಲ್ಲ ಅಂತ ಹೇಳಿದ್ರು. ನನಗೆ ಭಾಳ ದುಃಖ ಆಯಿತು ಆ ಮಾತು ಕೇಳಿ. ಆಗ ಒಂದು ಮಾತು ಹೇಳಿದೆ ನಾನು, ಒಂದೇ ಮಾತು ಆಗಲೇ ಹೇಳಿದ್ದೇನೆ ಹೇಳಿದೆ, ನಾನು ಪಕ್ಷದಲ್ಲಿ ನಿರಂತರವಾಗಿ ಕಷ್ಟಕಾಲದಲ್ಲೂ ಕೂಡ ಪಕ್ಷ ಕಟ್ಕೊಂಡು ಬೆಳೆಸ್ಕೊಂಡ್ಬಂದವರು, ಆ ತಾಯಿಗೆ ನೋವಾಗದೆ ನೋಡ್ಕೊಳ್ಳೋಂಥ ಕೆಲಸ ನಮ್ದಿರುತ್ತೆ. ಆ ಇಂಥ ವಿಚಾರಗಳನ್ನು ದಯವಿಟ್ಟು ಕೇಳಬೇಡಿ ಅನ್ನುವಂಥ ಒಂದು ಪ್ರಶ್ನೆಯನ್ನು ಮಾಧ್ಯಮ ಸ್ನೇಹಿತರು ಕೇಳಿದೆ ಅಷ್ಟೇ. ಸರ್, ಕಡೆಯದಾಗಿ ಒಂದು ಪ್ರಶ್ನೆ, ಈ ಸಂದರ್ಭದಲ್ಲಿ ಈಗ BJPಯಲ್ಲಿ ಹಲವು ಜನ ಹೇಳ್ತಾ ಇದ್ದಾರೆ ನಾಯಕತ್ವದ ಬದಲಾವಣೆ ಆಗಬೇಕು, ಏನು ಯಡಿಯೂರಪ್ಪನವ್ರನ್ನ ಬದಲಾವಣೆ ಮಾಡಬೇಕು, ಇಂಥದ್ದೊಂದು ನಿಲುವು ಏನೋ ಪಕ್ಷದಲ್ಲಿ ಬಂದರೆ ನೀವು ಪರವಾಗಿ ನಿಲ್ತೀರಾ ಅಥವಾ ವಿರುದ್ಧವಾಗಿ ಇರ್ತೀರಾ? ಇಲ್ಲ, ಇದೆಲ್ಲವೂ ರಾಷ್ಟ್ರ ನಾಯಕರಿಗೆ ಸೇರಿದಂಥ ವಿಷಯ. ನಮ್ಮಂಥ ಚಿಕ್ಕವ್ರಿಗಲ್ಲ, ನಾವೆಲ್ಲ ಪಕ್ಷವನ್ನು ಗ್ರಾಸ್ ರೂಟ್ ಲೆವೆಲ್ ಕಟ್ಕೊಂಡು ಬಂದಂಥವ್ರು. ಈಗ ಅಂಥ ಸಂದರ್ಭನೇ ಬಂದಿಲ್ಲ. ರಾಜ್ಯದ ಮುಖ್ಯಮಂತ್ರಿ ಬದಲಾವಣೆ ಮಾಡಬೇಕು ಅನ್ನುವಂಥ ಸಂದರ್ಭ ಯಾವುದೂ ಬಂದಿಲ್ಲ. ಮುಖ್ಯಮಂತ್ರಿಯಾಗಿ ಯಶಸ್ವಿಯಾಗಿ ಕಾರ್ಯ ಮಾಡ್ತಾ ಇದ್ದಾರೆ, ಹಾಗಾಗಿ ನಾವು ಯಾವತ್ತೂ ಅವ್ರ ಜೊತೆನಲ್ಲೇ ಇರ್ತೀವಿ. ಥ್ಯಾಂಕ್ ಯು ಸರ್. ಇದಿಷ್ಟು.